ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಂದಿದ್ದೀನಿ ಒಂದು ನಾನ್ ವೆಜ್ ರೆಸಿಪಿ ಜೊತೆ. ಅದೇನೆಂದರೆ, ಹಳ್ಳಿ ಸ್ಟೈಲಲ್ಲಿ ಒಂದು ಸೂಪರಾಗಿರೋ ನಾಟಿ ಕೋಳಿ ಸಾಂಬಾರು ಮಾಡೋಣ, ಬನ್ನಿ. ನಾನಿಲ್ಲಿ 1.5 kg ನಾಟಿ ಕೋಳಿ ತೊಗೊಂಡು ಅದನ್ನು ನೀಟಾಗಿ ಅರಿಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಇದು ಒಂದು ಮೊಟ್ಟೆ ಕೋಳಿ, ಇದರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೋತಾ ಇದ್ದೀನಿ. ಈ ರೆಸಿಪಿನ ನಾವು ಕುಕ್ಕರಲ್ಲೇ ಮಾಡ್ಕೋಬೇಕು, ಯಾಕಂದರೆ ನಾಟಿ ಕೋಳಿ ತುಂಬ ಗಟ್ಟಿ ಇರುತ್ತೆ. ಹಾಗಾಗಿ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಈ ರೆಸಿಪಿಯಂತೂ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಟ್ರೈ ಮಾಡಿ ನೋಡಿ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರುವಂಥ ಚಿಕನ್ ಹಾಕ್ಕೋತಾ ಇದ್ದೀನಿ. ಚಿಕನ್ ಹಾಕ್ಕೊಂಡು ಇವಾಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕ್ಕೊಂಡು ನಾವು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟರಲ್ಲಿ ನಾವು ಈ ಸಾಂಬಾರ್ಗೆ ಬೇಕಾಗಿರೋ ಮಸಾಲೆ ನೋಡ್ಕೊಂಡು ಬರೋಣ. ಇವಾಗ ಮಿಕ್ಸರ್ ಜಾರಿಗೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 5-6 ಹಸಿ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಇಂಚಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 3-4 ಗೆಡ್ಡೆ, ಸಣ್ಣ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಟೊಮ್ಯಾಟೊ, ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಹಾಗೆ ಒಂದು 1/2 ಇಂಚಷ್ಟು ಚಕ್ಕೆ, 5-6 ಲವಂಗ ಮತ್ತು 1/2 ಹೋಳಷ್ಟು ತೆಂಗಿನಕಾಯಿನ ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಹಾಕ್ಕೊಂಡಿದ್ದೀನಿ. ಬನ್ನಿ, ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಿಗೆ ಪೇಸ್ಟ್ ಮಾಡ್ಕೊಬರೋಣ. ನೋಡಿ, ಈ ಥರ ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡು ಇವಾಗ ಈ ಸಾಂಬಾರ್ಗೆ ಬೇಕಾಗಿರೋದು ಧನಿಯಾ ಪುಡಿ. ಇದು ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪುಡಿಯಾಗಿದೆ. ಇದಕ್ಕೆ ಧನಿಯಾ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಪೌಡರ್ ಮಾಡಿಸಿದ್ದಾರೆ. ನೋಡಿ, ಇವಾಗ ನಾವು ಚಿಕನ್ ಇವಾಗ ಉಪ್ಪೆಲ್ಲ ಚೆನ್ನಾಗಿ ಇಟ್ಕೊಂಡು ನೀರೆಲ್ಲ ಕರಗಿ ತುಂಬ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಇವಾಗ ನಾವು ತೊಗೊಂಡಿರೋ ಧನಿಯಾ ಪುಡಿನ ಇದಕ್ಕೆ ಹಾಕಿ ಕಾಯಿಸಿಟ್ಕೊಂಡಿರೋ ನೀರನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಇದಕ್ಕೆ. ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಸಹ ಇದಕ್ಕೆ ಹಾಕಿ ನಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಬೇಕು. ಈ ಸಮಯದಲ್ಲಿ ನಾವು ಬೇಕಿದ್ರೆ ಉಪ್ಪನ್ನು ಚೆಕ್ ಮಾಡಿ ಉಪ್ಪೇನಾದರೂ ಕಡಿಮೆ ಇದ್ದರೆ ಮತ್ತೆ ಸೇರಿಸ್ಕೊಬೋದು, ಅಥವಾ ಖಾರ ಕಡಿಮೆ ಇದೆ ಅಂತ ಅನ್ಸಿದ್ರು ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಬೋದು ನಾವು ಫ್ರೆಂಡ್ಸ್. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೋಬೇಕು ನಾವು. ಈಗ ಇದು ಮೊಟ್ಟೆ ಕೋಳಿಯಾಗಿರೋದ್ರಿಂದ ನೋಡಿ, ಸಣ್ಣ ಸಣ್ಣ ಎಳೆ ಮೊಟ್ಟೆಗಳೆಲ್ಲ ಇದರಲ್ಲಿದೆ. ಇದನ್ನೆಲ್ಲ ಹಾಕೋದ್ರಿಂದ ಸಾಂಬಾರು ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಕುಕ್ಕರ್ ಮುಚ್ಚಳ ಮುಚ್ಚೋಕ್ಕೂ ಮುಂಚೆ ಈ ಮೊಟ್ಟೆ ಮತ್ತು ಅದರದ್ದು ಮೊಟ್ಟೆ ಚೀಲ ಏನಿರುತ್ತೆ ಅದನ್ನೆಲ್ಲ ಅದರೊಳಗಡೆ ಹಾಕಿ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 7-8 ವಿಷಲ್ ತೊಗೋಬೇಕು, ಯಾಕಂದರೆ ನಾಟಿ ಕೋಳಿ ತುಂಬ ಗಟ್ಟಿ ಇರುತ್ತೆ. ಅದಕ್ಕಿಂತ ಕಡಿಮೆ ವಿಷಲ್ ಬೇಯಿಸಿದ್ರೆ ಅದು ನಾವು ಚಿಕನ್ ಸರಿಯಾಗಿ ಬೆಂದಿರೋದಿಲ್ಲ, ಮತ್ತು ಸಾಂಬಾರು ಕೂಡ ಟೇಸ್ಟ್ ಬರೋದಿಲ್ಲ. ಹಾಗಾಗಿ 7-8 ವಿಷಲ್ ಬರೆಸ್ಕೊಂಡ್ರೆ ಚಿಕನ್ ತುಂಬ ಚೆನ್ನಾಗಿ ಬೆಂದು ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿದೆ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನಾನು 7-8 ವಿಷಲ್ ತೊಗೊಂಡಿದ್ದೀನಿ. ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿ ಕಲರ್ಫುಲ್ ಆಗಿರುವಂಥ ಚಿಕನ್ ಸಾಂಬಾರು ರೆಡಿಯಾಗಿದೆ. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಸೊ ಮಾಂಸ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈ ಸಾಂಬಾರನ್ನ ನಾವು ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ದೋಸೆ, ಇಡ್ಲಿ ಎಲ್ಲದ ಜೊತೆಗೆ ಸರ್ವ್ ಮಾಡ್ಬೋದು. ಆದರೆ ನಾನಿವತ್ತು ಕರ್ನಾಟಕ ಸ್ಪೆಷಲ್ ರಾಗಿ ಮುದ್ದೆ ಜೊತೆಗೆ ಈ ಸಾಂಬಾರನ್ನ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನಿಮಗೆ ನಾನು ಮಾಡಿರೋ ಈ ಸಾಂಬಾರು ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.